ಹಾಯ್ ವೀಕ್ಷಕರೇ, ನಮಸ್ಕಾರ. ಪೀಪಲ್ ಕೃಷಿ ಅಂಡ್ ಬಿಸ್ನೆಸ್ಗೆ ಸ್ವಾಗತ. ನಾವಿವತ್ತು ನಿಮ್ಗೆ ಒಬ್ಬ ಯಶಸ್ವಿ ಉದ್ಯಮಿಯನ್ನ ಪರಿಚಯಿಸ್ತಾ ಇದ್ದೇವೆ. ಇವರ ಹೆಸರು ಮಂಜುನಾಥ್. ಇವರು ಹೈಲುಕ್ ಮಂಜು ಅಂತಾನೆ ಫೇಮಸ್. ಮಂಜುನಾಥ್ ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು. ಇವರು ಓದಿದ್ದು SSLC ಮಾತ್ರ. ಚಿಕ್ಕ ವಯಸ್ಸಲ್ಲಿಯೇ ಮಂಜುನಾಥ್ ಟೈಲರಿಂಗ್ ವೃತ್ತಿ ಆರಂಭಿಸಿದ್ರು. ಟೈಲರಿಂಗ್ ಕೆಲಸ ಮಾಡ್ತಾ ಮಾಡ್ತಾ ಒಂದೊಂದೇ ಹೆಜ್ಜೆಯನ್ನ ಮುಂದೆ ಇಟ್ರು. ಮೊದಲಿಗೆ ಕೇವಲ 50,000 ರೂಪಾಯಿ ಬಂಡವಾಳದಿಂದ ತಮ್ಮ ಸ್ವಂತ ಅಂಗಡಿಯನ್ನ ಓಪನ್ ಮಾಡಿದವರು ಈಗ ಕೋಟಿ ಕೋಟಿ ದುಡಿಯುವಂತಹ ಶೋರೂಮ್ ಅನ್ನು ಓಪನ್ ಮಾಡಿದ್ದಾರೆ. ಜೊತೆಗೆ ತಮ್ಮದೇ ಆದಂತಹ ಬ್ರ್ಯಾಂಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ಮಂಜುನಾಥ್ ಅವರ ಶೋರೂಮ್, ರಿತೇಶ್ ಮೆನ್ಸ್ ವರ್ಲ್ಡ್ ಮತ್ತು ಮೋನಿಶ್ ಎಥ್ನಿಕ್ ಸ್ಟುಡಿಯೋ ಎಂಬ ಹೆಸರಿನ ಮಳಿಗೆಗಳು ಪುರುಷ ಗ್ರಾಹಕರನ್ನ ಕೈಬೀಸಿ ಸೆಳೆಯುತ್ತಿವೆ. IAS ಅಧಿಕಾರಿಗಳಿಂದ ಹಿಡಿದು ಸೆಲೆಬ್ರಿಟಿಗಳು, ಉದ್ಯಮಿಗಳು ಇಲ್ಲಿನ ಗ್ರಾಹಕರು. ಏನಿದು ಮಂಜು ಅವರ ಯಶೋಗಾಥೆ, ಬನ್ನಿ ಅವರನ್ನೇ ಕೇಳೋಣ. ನಮ್ಮ ತಂದೆ ಅವರು ಅವರು ಟೈಲರಿಂಗ್ ವೃತ್ತಿ ಮಾಡ್ತಾ ಇದ್ರು. ಶ್ರಮ ಇಲ್ದಿರೆ ಯಾವುದೇ ಬಿಸ್ನೆಸ್ ಅನ್ನು ಸಕ್ಸಸ್ ಆಗಲ್ಲ. ಸಕ್ಸಸ್ಗೆ ಶಾರ್ಟ್ಕಟ್ ಇಲ್ವೇ ಇಲ್ಲ. ನಮಸ್ಕಾರ ಮಂಜು ಅವರೇ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಒಂದು ದೊಡ್ಡ ಪ್ರಯಾಣ ನಿಮ್ದು ವೃತ್ತಿ ಜೀವನದಲ್ಲಿ. ಬಹಳಷ್ಟನ್ನ ನೋಡಿ ಕೊನೆಗೆ ಒಬ್ಬ ಉದ್ಯಮಿಯಾಗಿ ಬೆಳೆದಿದ್ದೀರಿ, ನಿಮ್ಮದೇ ಆದ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀರಿ. ಒಂದ್ಸಲ ಹಿಂತಿರುಗಿ ನೋಡಿದಾಗ ಏನ್ ಅನ್ನಿಸ್ತಾ ಇದೆ? ಹಿಂತಿರುಗಿ ನೋಡಿದಾಗ ಇದು ತುಂಬಾ ಕಷ್ಟದ ಹಾದಿ. ಸೊ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಕಷ್ಟ ಪಡೆದಿರ ಏನನ್ನು ಗಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೂ ಈಗ ಬಂದಿರೋ ಹಾದಿ ನಾನು ನಡೆದು ಬಂದಿದ್ದೀನಿ, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಈಗ. ಸೊ ಆದಷ್ಟು ಒಂದು ಸಕ್ಸಸ್ ಆಗಿದ್ದಕ್ಕೆ ಒಂದು ಹೆಮ್ಮೆ ಇದೆ ಮತ್ತು ತೃಪ್ತಿ ಇದೆ. ಮುಂಚೆ ನಾನು ನನ್ನ ಕೆರಿಯರ್ ಶುರು ಮಾಡಿರೋದು, ನಾನು 10ನೇ ಕ್ಲಾಸ್ ತನಕ ಓದಿದ್ದೀನಿ. 10ನೇ ಕ್ಲಾಸ್ ನಂತರ ನಂದು ವಿದ್ಯಾಭ್ಯಾಸ ಮುಂದುವರ್ಸೋಕ್ಕಾಗಿಲ್ಲ. ನಮ್ಮ ಸಹೋದರದೇ ಒಂದು ಟೈಲರ್ ಅಂಗಡಿನಲ್ಲಿ ಅಲ್ಲಿ ಕೆಲಸ ಕಲಿತೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಒಂದು ಮೆಷಿನ್ನು ಅಲ್ಲಿ ನಾನೇ ಸ್ಟಿಚ್ ಮಾಡ್ತಿದ್ದೆ. ನಂತರ ಇನ್ನೊಂದು ಒಂದಷ್ಟು ಜನ ವರ್ಕರ್ಸ್ಗಳನ್ನ ಇಟ್ಕೊಳ್ಳೋಷ್ಟು ಹಂತಕ್ಕೆ ಬೆಳೆದೆ. ತುಂಬ ಸ್ಟ್ರಗಲ್ ಇತ್ತು, ಆದರೆ ಸ್ಟ್ರಗಲ್ ಇದ್ರೂ ಕೂಡ ನಾನು ಸಾಕಷ್ಟು ಕನಸುಗಳು ಕಟ್ಕೊಂಡಿದ್ದೆ. ಆ ಕನಸುಗಳು ಪ್ರತಿದಿನ ನಾನು ಇನ್ನೂ ಎತ್ತರಕ್ಕೆ ಹೋಗ್ಬೇಕು, ಈ ರೀತಿ ಆಗಬೇಕು, ಅವ್ರ ಮಟ್ಟಕ್ಕೆ ಹೋಗ್ಬೇಕು, ಇನ್ನು 2 ಮಿಷಿನ್ ಇರೋ ಜಾಗದಲ್ಲಿ 4 ಮಿಷಿನ್ ರನ್ ಮಾಡಬೇಕು, ಇನ್ನೂ ಸಾಕಷ್ಟು ಜನ ಕೆಲಸಗಾರನ ಇಟ್ಕೋಬೇಕು ಅನ್ನೋದು ಅತಿ ದೊಡ್ಡ ಆಸೆ ಆಗಿತ್ತು. ಬೆಳವಣಿಗೆ ನನಗೆ ಸಾಲ್ತಾ ಇರಲಿಲ್ಲ, ನನಗೆ ಇನ್ನೂ ಏನಾದರೂ ಆಗಬೇಕು, ಇನ್ನೂ ಏನಾದರೂ ಆಗಬೇಕು. ಸೊ ಒಂದು ದಿನ ಇದೇ ಥರ ಇದ್ದಾಗ ಒಂದು ಪ್ರತಿಷ್ಠಿತ ರೇಮಂಡ್ ಸ್ಟೋರ್ನಲ್ಲಿ ನಾನೇ ಹೋಗಿ, ಸರ್ ನಾನು ಈ ಥರ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ, ನಾನು ಟೈಲರಿಂಗ್ ಮಾಡ್ತಿದ್ದೀನಿ, ನನಗೆ ನಿಮ್ಮ ಸ್ಟೋರ್ನಲ್ಲಿ ಅವಕಾಶ ಕೊಡಿ, ನಾನು ಇನ್ನು ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ಬೆಳೀತೀನಿ ಅಂತ ಅಂದೆ. ವರ್ಕ್ನ ಮನುಷ್ಯ ಕತ್ತೆ ಥರ ದುಡಿದ್ರೆ ಕತ್ತೆ ರೀತಿನೇ ಇರ್ತಾನೆ. ಅದರಲ್ಲಿ ನಾವು ಕೆಲವೊಂದು ಮಾರ್ಪಾಡುಗಳು ಮಾಡಿಕೊಂಡು ಅದರಿಂದ ಯಾವ ರೀತಿ ದುಡಿದ್ರೆ ಯಾವ ರೀತಿ ನಾವು ವರ್ಕ್ ಮಾಡಬೇಕು, ವರ್ಕ್ ಬ್ಯಾಲೆನ್ಸಿಂಗ್ ಮಾಡಬೇಕು ಅನ್ನೋದನ್ನು ನಾನು ಒಂದು ತಪಸ್ಸಿನ ರೀತಿ ಮಾಡಿಕೊಂಡಿದ್ದೆ. ಸೊ ಸಾಧಾರಣ ಒಂದು ಆಗ ನನ್ನ ಕೈ ಕೆಳಗಡೆ ಒಂದು 35 ಜನ ಕಾರ್ಮಿಕರು ದುಡಿಯಂಗಾದ್ರು. ರೆಮೈಂಡ್ಸ್ ಅಂಡರಲ್ಲಿ ನಾನಿದ್ದೆ, ನನ್ನ ಅಂಡರಲ್ಲಿ 35 ಜನ ಕಾರ್ಮಿಕರು ದುಡಿಯಂಗೆ ಸ್ಟಾರ್ಟ್ ಆಯಿತು. ಬೇಡ, ಇನ್ನು ನಾನು ಇನ್ನೊಂದು ಮಟ್ಟಕ್ಕೆ ಹೋಗೋಣ, ಅಲ್ಲಿ ತನಕ ಒಂದು ಸ್ವಲ್ಪ ಕಾಸು, ಸ್ವಲ್ಪ ದುಡ್ಡು ಕಾಸು ನಾನು ಹೊಂದಿಸ್ಕೊಂಡಿದ್ದೆ. ನಂತರ ನನ್ನ ರೇಮೆಂಟ್ಸ್ ನಾನು ಕೆಲಸ ಮಾಡ್ತಿದ್ದ ಅಂಗಡಿ ಎದುರುಗಡೆನೆ ಮತ್ತೊಂದು ಸ್ಟೋರ್ ನನಗೆ ಇನ್ನೊಂದು ಯಾರೋ ಆಫರ್ ಕೊಟ್ಟರು, ಒಂದು ರೆಡಿಮೇಡ್ ಬ್ರ್ಯಾಂಡ್ ಬಟ್ಟೆ ಅಂಗಡಿನ ಓಪನ್ ಮಾಡ್ಕೊತ್ರು ಅಂತ. ನನಗನ್ನಿಸ್ತು, ಹೌದು, ಓಹೋ, ನಾನು ಒಂದು ಕಡೆ ಕೂತು ನಾನು ದೊಡ್ಡ ಮಟ್ಟದಲ್ಲಿ ಓನರ್ ಆಗಿ ಕೂತ್ಕೋಬೋದು, ಒಂದು ಶೋರೂಮ್ ಓಪನ್ ಮಾಡ್ಬೋದು ಅಂತ ನನಗೂ ಅನ್ನಿಸ್ತು. ಈ ಟೈಲರಿಂಗು ಇದೆಲ್ಲ ಮಾಡೋದು ಬೇಡ, ನನ್ನ ಕೈಯಲ್ಲಿ ಆಗದೆ ಇರೋ ಕೆಲಸ, ನನ್ನ ಕೈಲಿ ಸಾಕು ಅಂತ ಒಂದು ಕ್ಲಾಸಿಕ್ ಪೋಲೋ ಅಂತ ಒಂದು ಬ್ರ್ಯಾಂಡೆಡ್ ಔಟ್ಲೆಟ್ನ ಓಪನ್ ಮಾಡಿದೆ. ಬ್ರ್ಯಾಂಡೆಡ್ ಔಟ್ಲೆಟ್ ಓಪನ್ ಮಾಡಿ ಸೊ ಒಂದು ವರ್ಷ 8 ತಿಂಗಳು 1 ವರ್ಷ ನಡೀತು, ತುಂಬ ಚೆನ್ನಾಗಿ ನಡೀತು. ಸೊ ಈಗ ಅಟ್ ಪ್ರೆಸೆಂಟ್ ಏನು ನಾವು
ಜಾಗ ಇದ್ದೀವಿ, ಅದೇ ಜಾಗದಲ್ಲಿ ನಾನು ಕ್ಲಾಸಿಕ್ ಪೋಲೋ ಮೊದಲನೇ ಶಾಖೆನ ಓಪನ್ ಮಾಡಿದೆ. ನಂತರ ದಿನದಲ್ಲಿ ಕಂಪ್ನಿಯವ್ರು ಮತ್ತೊಂದು ಆಫರ್ ಕೊಟ್ಟರು, ನೀವು ಇನ್ನೊಂದು ಸ್ಟೋರ್ ಮಾಡಿ, ನೀವು ಚೆನ್ನಾಗಿ ವ್ಯಾಪಾರ ಮಾಡ್ತೀರಾ ಅಂತ ಆಫರ್ ಕೊಟ್ಟರು. ದೆನ್ ನಾನು ಮತ್ತೆ ಇನ್ನೊಂದು CMH ರೋಡ್ ಅಲ್ಲಿ ಒಂದು ಶೋರೂಮ್ ಓಪನ್ ಮಾಡಿದೆ. ಅದ್ರ ನಂತರ HSR ಲೇಔಟ್, ಹೀಗೆ ಮೂರು ಶೋರೂಮ್ ಓಪನ್ ಮಾಡಿದೆ. ಮಂಜು ಅವರೇ, ನಿಮ್ಮ ಶಾಪ್ನಲ್ಲಿ ಅಂದ್ರೆ ಈ ಸೂಟ್ ಅಂದ ತಕ್ಷಣ ಜನಕ್ಕೆ ಏನಂತಂದ್ರೆ ತುಂಬಾ ಕಾಶ್ಲೀನಪ್ಪ ಅಂತಾನೇ ಮನ್ಸಿಗೆ ತಲೆ ಕೆಡುತ್ತೆ. ಬಹಳ ಜನ ಆ ಕಾರಣಕ್ಕಾಗಿ ದೂರ ಉಳಿದಿರ್ತಾರೆ. ನಿಮ್ಮಲ್ಲಿ ಸೂಟ್ಸ್ ಅಥವಾ ಶೇರ್ವಾನೀಸ್ ಎಲ್ಲ ಆ ಪ್ರೈಸಿಂಗ್ ಎಲ್ಲ ಹೆಂಗಿರುತ್ತೆ ಅಂದ್ರೆ ನಾರ್ಮಲ್ ಕಾಮನ್ ಮ್ಯಾನ್ ಕೂಡ ಅಫೋರ್ಡಬಲ್ ಆಗಿರುತ್ತಾ, ಆ ರೇಂಜ್ ಏನಿರುತ್ತೆ? ಖಂಡಿತ. ಈಗ ಸೂಟ್ ಅನ್ನೋದು ಒಂದು ಸ್ಪೆಷಲ್ ಅಕೇಷನ್ಗೆ ಒಂದು ಸ್ಪೆಷಲ್ ಕಾಸ್ಟ್ಯೂಮ್. ಸೊ ಹಾಗಂತ ಯಾವತ್ತು ಸೂಟು ದುಬಾರಿ ಅನ್ಕೊಳ್ಳೋದು ತಪ್ಪು. ನಮ್ಮಲ್ಲಿ ಸಾಧಾರಣ ಎಲ್ಲ ವರ್ಗದ ಜನಗಳಲ್ಲಿ ಎಲ್ಲ ವರ್ಗದ ಶ್ರೇಣಿಯ ಸೂಟ್ಗಳನ್ನ ನಾವು ಮಾಡ್ತೀವಿ. ಇಲ್ಲಿ ಒಂದು ರೆಡಿಮೇಡ್ ಸೂಟ್ ಕೂಡ ಇಟ್ಟಿದ್ದೀವಿ. ನಮ್ಮಲ್ಲಿ ಸಾಧಾರಣ ಬರೀ 8,000 ರೆಡಿಮೇಡ್ ಸೂಟ್ ಸ್ಟಾರ್ಟ್ ಆಗುತ್ತೆ. ಮತ್ತು ಕಸ್ಟಮೈಸು, ನಾವೇನು ನಾವು ಬಟ್ಟೆ ತೋರಿಸಿ ಅದನ್ನು ಸ್ಟಿಚ್ ಮಾಡ್ತೀವಿ, ಅದು ಸಾಧಾರಣ ಅದನ್ನು ಒಂದು 8,000 ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ವರ್ಗದವ್ರಿಗೂ ಅಂತ ಹೇಳಿದ ಮೇಲೆ ಸಾಧಾರಣ ಒಂದು 10,00,000 ತನಕ ಒಂದು ಸೂಟನ್ನು ಕೊಡ್ತೀವಿ. ಇಲ್ಲಿ ನಮ್ಮಲ್ಲಿ ಏನಂದರೆ ಬರೀ ಸೂಟು ಒಂದೇ ಮಾರಾಟ ಮಾಡೋದಿಲ್ಲ. ಇದು ಇಟ್ಸ್ ಎ ಕಂಪ್ಲೀಟ್ ಸ್ಟೋರ್, ನಾಟ್ ವೆಡ್ಡಿಂಗ್. ಇಲ್ಲಿ ಪ್ರತಿನಿತ್ಯ ನಾವು ಧರಿಸ್ತಕ್ಕಂಥ ಬಟ್ಟೆಗಳು, ಪ್ಯಾಂಟು ಶರ್ಟು ಮತ್ತು ಕುರ್ತಾಗಳು, ಶೇರ್ವಾನಿಗಳು, ಮತ್ತು ಈಗೆಲ್ಲ ಬಂದಿ ಜಾಕೆಟ್, ಹಾಟ್ ಕೋಟ್, ಬ್ಲೇಜರ್ಸ್, ಜೋಧ್ಪುರಿ ಸೂಟ್ಗಳು, ಈ ಎಲ್ಲ ಥರ ಪ್ರಾಡಕ್ಟು ಇದೆ. ಆಮೇಲೆ ಮೇಜರ್ಲಿ ಕುರ್ತಾಗಳು, ಕುರ್ತಾ ಈಗೆಲ್ಲ ಅತಿ ಹೆಚ್ಚು ಬಳಸ್ತಾ ಇದ್ದಾರೆ. ಮತ್ತು ಕೆಲವೊಂದು ಪಂಚೆಗಳು, ರೇಷ್ಮೆ ಪಂಚೆ, ಈ ಥರದ್ದನ್ನೆಲ್ಲ ಗಂಡಸರಿಗೆ ಸಂಬಂಧಪಟ್ಟಿದ್ದು ಎಲ್ಲ ಪ್ರಾಡಕ್ಟ್ಗಳು ನಮ್ಮಲ್ಲಿ ಉಟ್ಕೊಳ್ಳೋಂಥ ಬಟ್ಟೆಗಳೆಲ್ಲ ಇದೆ. ನಿಮ್ಮಲ್ಲಿ ಆಫರ್ಸ್ ಪ್ರೈಸಸ್ ಏನಾದರೂ ಕೊಡ್ತೀರಾ ಫೆಸ್ಟಿವಲ್ ಟೈಮಲ್ಲಿ? ಇಲ್ಲ ಇಲ್ಲ ಸಿ, ಅದು ಕೆಲವೊಂದು ಬೇರೆ ಸಾಕಷ್ಟು ಈ ಚೈನ್ ಲಿಂಕ್ ಬ್ರ್ಯಾಂಡ್ ಅಂತ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು, ಅವರು ಗ್ರಾಹಕರನ್ನ ಸೆಳೆಯೋದಕ್ಕೋಸ್ಕರ ಒಂದಷ್ಟು ಡಿಸ್ಕೌಂಟು ಆ ಥರದ ಬಿಸ್ನೆಸ್ ಗಿಮಿಕ್ ಅನ್ಬೋದು ಅದನ್ನ ಮಾಡ್ತಾರೆ. ನಮ್ಮಲ್ಲಿ ಅಂದರೆ ಪ್ರತಿನಿತ್ಯನೂ ಒಂದು ನಾಮಿನಲ್ ಮಾರ್ಜಿನಲ್ಲಿ ನಾವು ಬಿಸ್ನೆಸ್ ಮಾಡ್ತೀವಿ. ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿ ಸ್ಪೆಷಲ್ ಡಿಸ್ಕೌಂಟು, ಸ್ಪೆಷಲ್ ಆಫರು ಅನ್ನೋದು ಯಾವುದೇ ಗಿಮಿಕ್ಗಳಿರಲ್ಲ. ಮಂಜು ಅವರೇ, ಕೊನೆಯದಾಗಿ ಪೀಪಲ್ ಬಿಸ್ನೆಸ್ ಚಾನಲ್ಗೆ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಹಾಗೆ ನಿಮ್ಮ ದಾರಿಯಲ್ಲಿ ನಡಿಬೇಕು ಅಂತ ಇಷ್ಟಪಡ್ತಿರೋರಿಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರಾ? ನಮ್ಮ ದಾರಿಯಲ್ಲಿ ಬೆಳೆಯೋದಕ್ಕೆ ಎಲ್ಲರಿಗೂ ಇಷ್ಟಪಡ್ತಿರೋ ಎಲ್ಲರಿಗೂ ನಾನೆಲ್ಲ ಫಸ್ಟ್ ಮೊದಲನೇದಾಗಿ ಆಲ್ ದ ಬೆಸ್ಟ್ ಇರ್ತೀನಿ. ಆಮೇಲೆ ಒಂದು, ಇದರಲ್ಲಿ ಯಾವುದೇ ರೀತಿ ಶಾರ್ಟ್ಕಟ್ಸ್ ಇರೋದಿಲ್ಲ. ಇದರಲ್ಲಿ ಒಂದು ಮೊದಲನೇದಾಗಿ ನಾನು ಪದೇ ಪದೇ ಹೇಳೋದಂದರೆ ಒಂದು ಶ್ರಮ ಇರಬೇಕು. ಮತ್ತು ವ್ಯಾಪಾರ ಅನ್ನೋದು ಒಂದು ತಪಸ್ಸಿದ್ದಂಗೆ, ಅಥ ಅದನ್ನು ಶ್ರದ್ಧೆಯಿಂದ ಮಾಡಿದ್ರೆ ಸಿದ್ಧಿ ಸಿಗುತ್ತೆ. ನಮ್ಗೆ ಯಾವುದೋ ಅದೃಷ್ಟ ಒಲಿಯುತ್ತೆ. ನಾನು ಬಿಸ್ನೆಸ್ ಮಾಡಿದ ತಕ್ಷಣ ನನಗೆ ಅದೃಷ್ಟಗಳಿಂದಲೇ ನಾನು ದೊಡ್ಡವನಾದೆ, ಅಥವಾ ಇನ್ಯಾರಿಗಾರು ಹೋಗ್ಬಿಟ್ಟು ಅವ್ರ ಅದೃಷ್ಟ ಚೆನ್ನಾಗಿದೆ, ಈ ಥರ ತಪ್ಪು ಗ್ರಹಿಕೆಗಳನ್ನ ಇಟ್ಕೋಬೇಡಿ. ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಪ್ರತಿಯೊಂದು ಕೆಲಸ ಮಾಡಿದ್ರೂ ಕೆಲಸ ಮಾಡಿದ್ರೇ ಫಲ ಸಿಗೋದು. ಅದೇ ರೀತಿಯೂ ಇದು ಒಂದು ಕೆಲಸ ಅಷ್ಟೇ. ಇಟ್ಸ್ ಬಿಸ್ನೆಸ್ ಅನ್ನೋದು ನಾವು ಕೂತು AC ರೂಮಲ್ಲಿ AC ಇದ್ರಲ್ಲಿ ಕೂತ್ಕೊಂಡು ಒಂದು ಚೇರಲ್ಲಿ ಕೂತ್ಕೊಂಡು ನಾವು ದುಡ್ಡು ಎಣಿಸ್ಕೊಳ್ತೀವಿ ಅನ್ನೋದು ತಪ್ಪು ಗ್ರಹಿಕೆ. ಮೊದಲು ಕೆಲಸ ಮಾಡಬೇಕು, ನಂತರ ದುಡ್ಡು ತಂತಾನೆ ಬರುತ್ತೆ. ಓಕೆ ಮಂಜು ಅವರೇ, ಇಷ್ಟೊತ್ತು ಪೀಪಲ್ ಬಿಸ್ನೆಸ್ ಚಾನಲ್ ಜೊತೆ ಮಾತಾಡೋದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಮೊದಲಿಗೆ ಸಣ್ಣ ಟೈಲರ್ ಆಗಿದ್ದ ಮಂಜುನಾಥ್ ದೊಡ್ಡ ಬ್ರ್ಯಾಂಡ್ ಒಂದರಲ್ಲಿ ಸೂಟ್ ಮೇಕಿಂಗ್ ಗುತ್ತಿಗೆ ಪಡೆದ್ರು. ಈಗ ತಮ್ಮ ಮಕ್ಕಳಿಬ್ಬರ ಹೆಸರಲ್ಲಿ ತಮ್ಮದೇ ಆದಂತಹ ಬ್ರ್ಯಾಂಡ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಈಗ ಮಂಜುನಾಥ್ ಅವರ ಬ್ರ್ಯಾಂಡ್ಗಳು ದಿನೇ ದಿನೇ ಜನಪ್ರಿಯವಾಗುತ್ತಲೇ ಇವೆ. ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ ಎಂದು ಅರಿತ ಮಂಜುನಾಥ್ ದಿನೇ ದಿನೇ ಹಂತ ಹಂತವಾಗಿ ಮೇಲೇರುತ್ತಿದ್ದಾರೆ. ತಮ್ಮದೇ ಉದ್ಯಮ ನಡೆಸೋರಿಗೆ ಕೋಟಿಗಟ್ಟಲೆ ಹಣ ಬೇಕಿಲ್ಲ, ಬೇಕಿರೋದು ಇಷ್ಟಪಟ್ಟು ಮಾಡುವ ಕೆಲಸ ಮತ್ತು ಬದ್ಧತೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಮಂಜುನಾಥ್. ಸ್ವಂತ ಉದ್ಯಮ ನಡೆಸುವವರಿಗೆ ಮಂಜು ಪ್ರೇರಣೆ ಮತ್ತು ಸ್ಫೂರ್ತಿಯಾಗಲಿ ಎಂಬುದು ಪೀಪಲ್ TV ಹಾರೈಕೆ. ನಮಸ್ಕಾರಗಳು.